ಎಲ್ಲರಿಗೂ ನಮಸ್ಕಾರ ನಾನು ವಿಜಯ ಪಾಟೀಲ್ ಎಲ್ಲರಿಗೂ ಗೊತ್ತು ನಾನು ಸೋಷಿಯಲ್ ಸೈನ್ಸ್ನ ವಿಡಿಯೋಗಳನ್ನು ಮಾಡ್ತೀನಿ ಸೋಷಿಯಲ್ ಸೈನ್ಸ್ ಪಾಠಗಳನ್ನು ಮಾಡ್ತೀನಿ ಈಗ ನಾನು ಹತ್ತನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ಡಿಸ್ಕಸ್ ಮಾಡ್ತೀನಿ ನೀವೇನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ ಪ್ರತಿನಿತ್ಯ ನೂರಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ ಹಾಗೆ ಪ್ರತಿ ವಿಡಿಯೋಗಳ ಪಿ ಡಿ ಎಫ್ಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಹಾಗೆ ದಿನಪತ್ರಿಕೆಗಳು ಇತ್ತೀಚಿನ ಮಾಹಿತಿಗಳು ಸಹ ನಿಮಗಲ್ಲಿ ದೊರೆಯುತ್ತೆ ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು ఇది నమ్మ ఐడియాస్ ఫోరమ్ టెలిగ్రామ్ చనల్న ఉపయోగ ಇನ್ನು ನಮ್ಮ ಐಡಿಯಾಸ್ ಫೋರಮಲ್ಲಿ ಯಾವೆಲ್ಲ ಕೋರ್ಸ್ಗಳನ್ನು ಪಾಠ ಮಾಡ್ತಾರೆ ಅಂತಂದರೆ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಜೋಗ್ರಫಿ ಹಿಸ್ಟ್ರಿ ಸೈನ್ಸ್ ಪೊಲಿಟಿ ಎಕನಾಮಿಕ್ಸ್ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ಸಿಕ್ಸ್ ಟು ಟ್ವೆಲ್ತ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡ್ತಾರೆ ಹಾಗೆ ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ನೀವು ಈಗಾಗಲೇ ಕೇಳ್ತಿದ್ದೀರಿ ಸೋಷಿಯಲ್ ಸೈನ್ಸ್ನ ಡಿ ಎಸ್ ಸಿ ಆರ್ ಟಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ ಪಾಠಗಳನ್ನು ನಾನು ಮಾಡ್ತಾಯಿದ್ದೀನಿ ಈಗ ಹತ್ ಸಿಕ್ಸ್ತ್ ಸೆವೆಂತ್ ಏಯ್ಟ್ ನೈನ್ತ್ ಎಲ್ಲ ಪಾಠಗಳು ಮುಗ್ದಿದ್ದಾವೆ ಸೀರಿಯಲ್ಲಾಗಿ ನಿಮಗೆಲ್ಲವೂ ಸಿಗ್ತವೆ ಈಗ ಟೆಂತ್ನ ಪಾಠಗಳನ್ನು ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕದ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ ಜಿ ಕೆ ಟ್ರಿಕ್ಸ್ ವಿಡಿಯೋಗಳು ಸಿಗುತ್ತೆ ಹಾಗೆ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ ಇನ್ನು ಅನೇಕ ಕೋರ್ಸ್ಗಳನ್ನು ಈಗಾಗಲೇ ಲಾಂಚ್ ಮಾಡಲಾಗಿದೆ ಅದನ್ನು ನೀವು ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಐಡಿಯಾಸ್ ಫೋರಮಲ್ಲಿ ಎಲ್ಲ ರೀತಿಯ ಕನ್ನಡ ಮಾಧ್ಯಮ ಮಾಧ್ಯಮದಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರು ರೆಫರ್ ಮಾಡ್ಬೋದು ಅದರ ಜೊತೆಗೆ ಈಗ ನಾನು ಮಾಡ್ತಾ ಇರುವಂಥ ಹತ್ತನೇ ತರಗತಿ ಪಾಠಗಳನ್ನು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಸಹ ನೋಡಬಹುದು ಯಾಕಂದರೆ ನಾನಿಲ್ಲಿ ಕ್ವಶನ್ ಪೇಪರ್ಗಳನ್ನು ಸಹ ಡಿಸ್ಕಸ್ ಮಾಡ್ತಿದ್ದೀನಿ ನಾನು ಡಿಸ್ಕಸ್ ಮಾಡ್ತಾ ಇರುವಂತಹ ಕ್ವಶನ್ ಪೇಪರ್ಗಳು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಇಪ್ಪತ್ತು ಕ್ವಶನ್ ಪೇಪರ್ಗಳಲ್ಲಿ ಬಂದಂತಹ ಕ್ವಶನ್ಸ್ಗಳನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ ಇದು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಬಹುದು ಇಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳು ಟೂ ತೌಸಂಡ್ ಸೆವೆಂಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಕ್ವಶನ್ ಪೇಪರ್ಗಳು ಹೇಗಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಟು ಕ್ವಶನ್ ಪೇಪರ್ಗಳನ್ನು ತಂದರು ಅಂದರೆ ಪುನರಾವರ್ತಿತ ಶಾಲಾ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅಂದರೆ ಫೇಲ್ ಆಗಿರ್ತಾರೆ ಅಗಸ್ಟಲ್ಲಿ ಎಕ್ಸಾಮ್ ಬರೀತಿ ಬರಿತಿರ್ತಾರೆ ಅವರಿಗೆ ಹೊಸ ಸಿಲೆಬಸ್ ರೆಫರ್ ಮಾಡೋರು ಹಳೆ ಸಿಲೆಬಸ್ ರೆಫರ್ ಮಾಡೋರಿಗೆ ಹಾಗೆ ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳಿಗೆ ಮತ್ತು ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳಿಗೆ ನ್ಯೂ ಸಿಲೆಬಸ್ ಮತ್ತು ಓಲ್ಡ್ ಸಿಲೆಬಸ್ ಹೀಗೆ ನಾಲ್ಕು ಕ್ವಶನ್ ಪೇಪರ್ಗಳು ಆಗಸ್ಟಲ್ಲಿ ಶಾಲಾ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಎಪ್ರಿಲಲ್ಲಿ ಎಕ್ಸಾಮ್ ನಡೆಯುತ್ತೆ ಆಗಲೂ ಕೂಡ ನಾಲ್ಕು ಕ್ವಶನ್ ಪೇಪರ್ಗಳನ್ನು ಪ್ರಿಪೇರ್ ಮಾಡಿರ್ತಾರೆ ಹೀಗೆ ಎಂಟು ಕ್ವಶನ್ ಪೇಪರ್ಗಳನ್ನು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಹಾಗೆ ಎಂಟು ಕ್ವಶನ್ ಪೇಪರ್ಗಳು ಟೂ ತೌಸಂಡ್ ನೈಂಟೀನಲ್ಲಿ ಹಾಗೆ ಟೂ ತೌಸಂಡ್ ಏಯ್ಟೀನಲ್ಲಿ ಆದಂತಹ ಶಾಲಾ ಅಭ್ಯರ್ಥಿ ಅಂದರೆ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಒಂದು ಖಾಸಗಿ ವಿದ್ಯಾರ್ಥಿಗಳಿಗೆ ಒಂದು ಹಾಗೆ ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ಏಪ್ರಿಲ್ನಲ್ಲಿ ಮತ್ತು ಜೂನ್ನಲ್ಲಿ ಬಂದಂತಹ ಎರಡು ಕ್ವೆಶನ್ ಪೇಪರ್ಗಳು ಇವೆಲ್ಲವುಗಳು ಸೇರಿ ಟೋಟಲ್ ಆಗಿ ಇಪ್ಪತ್ತು ಕ್ವಶನ್ ಪೇಪರ್ಗಳನ್ನು ನಾನಿಲ್ಲಿ ರೆಫರ್ ಮಾಡಿದ್ದೀನಿ ಈ ಈ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ನಾ ಇಡೀ ಸಿಲೆಬಸ್ನಲ್ಲಿ ಹತ್ತನೇ ತರಗತಿ ಇಡೀ ಸಿಲೆಬಸ್ನ ಎಲ್ಲ ಕ್ವಶನ್ಗಳು ಪ್ರ ಏನು ಕವರ್ ಆಗ್ತವೆ ಇದನ್ನು ನೋಡೋದ್ರ ಮೂಲಕ ಹತ್ತನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು ಈಗಾಗಲೇ ಅನೌನ್ಸ್ ಆಗಿದೆ ತರ್ಟಿ ಪರ್ಸೆಂಟ್ ಸಿಲೆಬಸ್ ಕಡಿಮೆ ಇದೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಇಪ್ಪತ್ತರಿಂದ ಮೂವತ್ತಕ್ಕೆ ಏರಿಸಲಾಗದೆ ಏರಿಸಿರ್ತಾರೆ ಆದ್ದರಿಂದ ತರ್ಟಿ ಮಲ್ಟಿಪಲ್ ಚಾಯ್ಸ್ ಟ್ವೆಂಟಿ ಇಂಟರ್ನಲ್ ಮಾರ್ಕ್ಸ್ ಸರಿ ಐವತ್ತು ಮಾರ್ಕ್ಸ್ ಇನ್ನೂ ಐವತ್ತು ಮಾರ್ಕ್ಸ್ಗಳಿಗೆ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನೀವು ಈ ವಿಡಿಯೋವನ್ನು ನೋಡೋದ್ರ ಮೂಲಕ ಕಲಿಬಹುದು ಪ್ರಿಪೇರ್ ಆಗಬಹುದು ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋದ ಉಪಯೋಗಗಳನ್ನು ಪಡ್ಕೋಬಹುದು ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದರಿಂದ ಭೂಗೋಳಶಾಸ್ತ್ರದ ಆರನೆಯ ಅಧ್ಯಾಯ ಭಾರತದ ಜಲ ಸಂಪನ್ಮೂಲಗಳು ಈ ಪಾಠದಿಂದ ನಾವು ನಾವೇನೇನೆಲ್ಲ ಕಲಿತೀವಿ ಅಂತಂದರೆ ಜಲಸಂಪನ್ಮೂಲಗಳ ಪ್ರಾಮುಖ್ಯತೆಯೇನು ಇಂಪಾರ್ಟೆನ್ಸ್ ಏನು ಹಾಗೆ ಭಾರತದಲ್ಲಿ ಹರಿಯುವಂತಹ ನದಿಗಳು ಯಾವ್ಯಾವು ಹಾಗೆ ನೀರಾವರಿ ಅಂದರೆ ಏನು ಅದರ ಅರ್ಥ ಅದರ ಡೆಫಿನೇಷನ್ ಮತ್ತು ನಮಗೆ ನೀರಾವರಿ ಯಾಕೆ ಅವಶ್ಯಕ ಅನ್ನೋದನ್ನು ಕಲಿತೀವಿ ಹಾಗೆ ಆ ನೀರಾವರಿಯಲ್ಲಿ ಭಾರತ ಅನುಸರಿಸುತ್ತಿರುವಂತಹ ವಿಧಾನಗಳು ಯಾವ ವಿಧಗಳು ಯಾವ್ಯಾವು ಎಲ್ಲೆಲ್ಲಿ ಯಾವ್ಯಾವ ರೀತಿಯ ನೀರಾವರಿ ವ್ಯವಸ್ಥೆ ಇದೆ ಹಾಗೆ ಭಾರತದಲ್ಲಿ ಇರುವಂತಹ ವಿವಿಧೋದ್ದೇಶ ನೀರಾವರಿ ಯೋಜನೆಗಳನ್ನು ನಾವು ಈ ಪಾಠದಿಂದ ಕಲಿತೀವಿ ಈ ಸ್ಟಡಿ ಪರ್ಪಸ್ ಈ ಪಾಠವನ್ನು ಮೂರು ಭಾಗಗಳಾಗಿ ನಾವು ಮಾಡ್ಕೊತಿದ್ದೀವಿ ಮೊದಲೇ ಭಾಗದಲ್ಲಿ ಜಲ ಸಂಪನ್ಮೂಲಗಳ ಪ್ರಾಮುಖ್ಯತೆ ಮತ್ತು ನದಿ ವ್ಯವಸ್ಥೆ ಭಾರತದಲ್ಲಿ ನದಿ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಕಲಿತೀವಿ ಹಾಗೆ ನೀರಾವರಿ ನೀರಾವರಿ ವಿಧಗಳು ಇವುಗಳನ್ನು ಮೊದಲನೇ ಭಾಗದಲ್ಲಿ ಕಲಿತರೆ ಎರಡನೇ ಭಾಗದಲ್ಲಿ ಈ ನೀರಾವರಿಗೆ ಸಂಬಂಧಪಟ್ಟಂತಹ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಯಾವ್ಯಾವು ಭಾರತ ಮ್ಯಾಪ್ನಲ್ಲಿ ಅದನ್ನು ನಾವು ಹೇಗೆಲ್ಲ ಗುರುತಿಸಬಹುದು ಅನ್ನೋದನ್ನು ನಾವು ಈ ಪಾಠದಿಂದ ಎರಡನೇ ಭಾಗದಲ್ಲಿ ಕಲಿತೀವಿ ಹಾಗೆ ಮೂರನೇ ಭಾಗದಲ್ಲಿ ಸಪ್ರೇಟಾಗಿ ಟೆಂತ್ ವಿದ್ಯಾರ್ಥಿಗಳಿಗೆ ಈ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಕ್ವಶನ್ ಪೇಪರಲ್ಲಿ ಬಂದಂತಹ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ ಹೀಗೆ ಈ ಪಾಠವನ್ನು ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ಕೋತಾ ಇದ್ದೀವಿ ಮೊದಲೇ ಭಾಗದಲ್ಲಿ ನಾವು ಜಲಸಂಪನ್ಮೂಲ ಭಾರತದಲ್ಲಿ ಇರುವಂತಹ ಜಲ ನೀರಿನ ವ್ಯವಸ್ಥೆ ನೀರಿನ ಹಂಚಿಕೆ ನೀರು ನಮಗೆ ಯಾಕೆ ಉಪಯೋಗ ಅನ್ನೋದನ್ನು ಕಲಿತೀವಿ ಈ ನೀರಿನ ಪ್ರಾಮುಖ್ಯತೆ ಅಥವಾ ಭಾರತದ ಜಲಸಂಪನ್ಮೂಲದ ಪ್ರಾಮುಖ್ಯತೆಯನ್ನು ಇಲ್ಲಿ ನೋಡೋದಾದ್ರೆ ನೀರು ನಮಗೆಲ್ಲ ಗೊತ್ತು ಕುಡಿಯೋದಕ್ಕೆ ಬೇಕು ಎಲ್ಲ ಕೃಷಿಗೆ ನೀರು ಬೇಕು ಹಾಗೆ ಮಾನವ ಜೀವಿತ ಜೀವನದಲ್ಲಿ ನೀರು ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ ಇದು ಒಂದು ನೈಸರ್ಗಿಕ ಸಂಪನ್ಮೂಲ ನೀರಿಲ್ಲದೆ ಇದ್ದರೆ ಒಂದು ಸುಸ್ಥಿರ ಜೀವನ ಸಾಧ್ಯ ಇಲ್ಲ ಮಾನವನಿಗೆ ನೀವು ನಾವು ಈಗಾಗಲೇ ನೋಡಿದ್ವಿ ಕುಡಿಯೋದಕ್ಕೆ ಅಡುಗೆ ಮಾಡೋದಕ್ಕೆ ಸ್ವಚ್ಛತೆಗಾಗಿ ಕೃಷಿಗಾಗಿ ಹಾಗೆ ಇಂಪಾರ್ಟೆಂಟಾಗಿ ಅರ್ಥವ್ಯವಸ್ಥೆಯನ್ನು ನೋಡೋದಾದರೆ ವಿದ್ಯುತ್ ಶಕ್ತಿ ತಯಾರಿಕೆಗೆ ಕೈಗಾರಿಕೆಗೆ ನೌಕಾಯಾನ ಮೀನುಗಾರಿಕೆ ಮೊದಲಾದ ಉದ್ದೇಶಗಳಿಗೆ ನೀರು ಅವಶ್ಯಕವಾಗಿ ಬೇಕಾಗುತ್ತೆ ಭಾರತ ಅಪಾರವಾದ ಜಲಸಂಪನ್ಮೂಲವನ್ನು ಹೊಂದಿದೆ ದೇಶದಲ್ಲಿ ಅನೇಕ ನದಿಗಳು ಹರಿದವೆ ಮತ್ತು ಸಾಕಷ್ಟು ಮಳೆ ಆಗುತ್ತೆ ಜೊತೆಗೆ ಅಪರಿಮಿತವಾದಂತಹ ಅಂತರ್ಜಲ ವ್ಯವಸ್ಥೆಯೂ ಕೂಡ ಅಂತರ್ಜಲ ಸಂಪತ್ತನ್ನು ಕೂಡ ನಮ್ಮ ಭಾರತ ಹೊಂದಿದೆ ಹೀಗೆ ಭಾರತದ ಜಲ ಸಂಪನ್ಮೂಲ ಎಲ್ಲ ರೀತಿಯಿಂದ ನಮಗೆ ಅನುಕೂಲಗಳನ್ನು ಇದೆ ಈ ಜಲ ಸಂಪನ್ಮೂಲದ ಒಂದು ಉಳಿ ಉಳಿವಿಕೆಗಾಗಿ ಹೋರಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗೀಗ ಅಂತರ್ಜಲ ಬತ್ತತಾ ಇದೆ ಮಳೆ ಕಡಿಮೆ ಆಗ್ತಾ ಇದೆ ಒಂದು ಕಡೆ ಮಳೆ ಜಾಸ್ತಿ ಆಗುತ್ತೆ ಈ ರೀತಿಯ ಅನಾನು ಪರಿಸ್ಥಿತಿಗಳಿಂದ ಈ ಈ ರೀತಿಯ ಕಷ್ಟಕರ ಪರಿಸ್ಥಿತಿಗಳಿಂದ ನಾವು ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಈ ಜಲ ಸಂಪನ್ಮೂಲವನ್ನು ಮೊದಲು ಕಾಪಾಡಬೇಕಾಗತ್ತೆ ಈ ನಂತರ ಈ ಭಾರತದಲ್ಲಿ ಹರಿಯುವಂತಹ ನದಿಗಳು ಯಾವ್ಯಾವು ಭಾರತದಲ್ಲಿ ಅನೇಕ ನದಿ ನದಿಗಳನ್ನು ನಾವು ಕಾಣ್ತೀವಿ ನಾವು ದೇಶದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರೆಸ್ಕೊಳ್ತವೆ ಈ ನದಿಗಳ ನೀರನ್ನು ನೀರಾವರಿಗಾಗಿ ಜಲವಿದ್ಯುತ್ ತಯಾರಿಕೆಗೆ ಒಳನಾಡಿನ ಜಲ ಸಾರಿಗೆಗಾಗಿ ಹಾಗೆ ಮೀನುಗಾರಿಕೆ ಮನರಂಜನೆ ಮುಂತಾದ ಉದ್ದೇಶಗಳಿಗೆ ಉಪಯೋಗಿಸ್ತಾರೆ ಭಾರತದ ನದಿ ಜಾಲಗಳನ್ನು ಎರಡು ಪ್ರಮುಖ ಗುಂಪುಗಳಾಗಿ ವಿಂಗಡಿಸ್ತಾರೆ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ ವಿಂಗಡಣೆ ಮಾಡ್ತಾರೆ ಈ ಉತ್ತರ ಭಾರತದ ನದಿಗಳನ್ನು ನೋಡೋದಾದರೆ ಉತ್ತರದ ಉತ್ತರ ಭಾರತ ನದಿಗಳನ್ನು ಹಿಮಾಲಯದ ನದಿಗಳು ಅಂತ ಕರೀತಾರೆ ಯಾಕಂತಂದರೆ ಇಲ್ಲಿ ಸಾಕಷ್ಟು ನದಿಗಳು ಹಿಮಾಲಯದಲ್ಲಿ ಹಿಮಾಲಯದಿಂದ ಹರಿದು ಬರ್ತವೆ ಸಿಂಧು ಗಂಗಾ ಬ್ರಹ್ಮಪುತ್ರಗಳು ಉತ್ತರ ಭಾರತದ ಪ್ರಮುಖ ನದಿಗಳು ಅಂತ ಕರೆಸ್ಕೊಳ್ತವೆ ಅವುಗಳನ್ನು ಇಲ್ಲಿ ಒಂದೊಂದಾಗಿ ನೋಡೋದಾದ್ರೆ ಸಿಂಧೂ ನದಿ ಇದು ಕೈಲಾಸ ಪರ್ವತ ಟಿಬೆಟ್ನಲ್ಲಿ ಉಗಮ ಆಗುತ್ತೆ ಸಿಂಧೂ ನದಿಯ ಉಗಮ ಸ್ಥಳ ಟಿಬೆಟ್ ಆರಂಭದಲ್ಲಿ ಅದು ಮಾಡುತ್ತೆ ವಾಯುವ್ಯದ ಕಡೆಗೆ ಆನಂತರ ನೈಋತ್ಯದ ಕಡೆಗೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶ ಮಾಡುತ್ತೆ ಆನಂತರ ದಕ್ಷಿಣಕ್ಕೆ ಹರಿದು ಕರಾಚಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಇದನ್ನು ಇಂಡಿಯಾ ಮ್ಯಾಪ್ನಲ್ಲಿ ನೋಡೋದಾದರೆ ಸಿಂಧು ನದಿ ಉಗಮ ಆಗೋದು ಕೈಲಾಸ ಪರ್ವತ ಟಿಬೆಟ್ನಲ್ಲಿ ಉಗಮವಾಗಿ ಆರಂಭದಲ್ಲಿ ದಕ್ಷಿಣಕ್ಕೆ ಹರಿದು ಆರಂಭದಲ್ಲಿ ವಾಯುವಕ್ಕೆ ಹರಿಯುತ್ತೆ ನಂತರ ನೈಋತ್ಯಕ್ಕೆ ತಿರುಗಿ ಪಾಕಿಸ್ತಾನವನ್ನು ಸೇರತ್ತೆ ನಂತರ ದಕ್ಷಿಣಕ್ಕೆ ತಿರುಗತ್ತೆ ದಕ್ಷಿಣಕ್ಕೆ ತಿರುಗಿ ಲಾಸ್ಟ್ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಇಲ್ಲಿ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಸಿಂಧು ನದಿ ಏನು ಮಾಡುತ್ತೆ ಆ ಕೈಲಾಸ ಪರ್ವತದಲ್ಲಿ ಹುಟ್ಕೊಂಡು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಈ ಸಿಂಧು ನದಿ ಇಲ್ಲಿಂದ ಇಲ್ಲಿವರೆಗೂ ಇದರ ಉದ್ದ ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ಕಿಲೋಮೀಟರ್ಸ್ ಸಿಂಧೂ ನದಿ ಹರಿಯುವಂತಹ ಸಿಂಧು ನದಿ ಉದ್ದ ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ಕಿಲೋಮೀಟರ್ಸ್ ಅಂದರೆ ಇದು ಭಾರತದಲ್ಲಿ ಹರಿಯುವಂತಹ ಎಷ್ಟು ಹರಿಯುತ್ತೆ ಅಂತಂದರೆ ಏಳ್ನೂರ ಒಂಬತ್ತು ಕಿಲೋಮೀಟರ್ಗಳಷ್ಟು ಭಾರತದಲ್ಲಿ ಇದು ಹರಿಯುತ್ತೆ ಉಳಿದ ಭಾಗ ಇದು ಪಾಕಿಸ್ತಾನದಲ್ಲಿ ಹರಿಯುತ್ತೆ ಇದು ಸಿಂಧೂ ನದಿಯ ಒಂದು ವಿಸ್ತೀರ್ಣ ಮತ್ತು ಇದಕ್ಕೆ ಸೇರುವಂತಹ ಉಪನದಿಗಳು ಯಾವ್ಯಾವು ಅಂದರೆ ಜೀಲಂ ಚೀನಾ ಬಿಯಾಸ್ ರಾವಿ ಸಟ್ಲೇಜ್ ಅನ್ನುವಂತಹ ನದಿಗಳು ಈ ಸ ನದಿಯನ್ನು ಸೇರಿ ಸಿಂಧೂ ನದಿಯನ್ನು ಸೇರಿ ಅರಬ್ಬಿ ಸಮುದ್ರವನ್ನು ಸೇರತ್ತೆ ಇದು ಸಿಂಧೂ ನದಿಯ ವಿವರಣೆ ಇನ್ನು ಗಂಗಾ ನದಿ ಇದು ಕೂಡ ಉತ್ತರ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ಇದನ್ನು ಭಾರತದ ಒಂದು ಪವಿತ್ರ ನದಿ ಅಂತ ಕರೀತಾರೆ ಭಾರತದ ಉದ್ದವಾದ ನದಿ ಈ ಗಂಗಾ ನದಿ ಭಾರತದಲ್ಲಿಯೇ ಉದ್ದವಾದ ನದಿ ಅಂದರೆ ಅದು ಗಂಗಾ ನದಿ ಇದರ ಉದ್ದ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ಸ್ ಇದರ ಉಗಮ ಸ್ಥಾನ ಗಂಗೋತ್ರಿ ಆರಂಭದಲ್ಲಿ ಇದು ದಕ್ಷಿಣಕ್ಕೆ ಆನಂತರ ಆಗ್ನೇಯಕ್ಕೆ ಹರಿತಾ ಬಂದು ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿ ಅಲ್ಲಿ ಬ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತೆ ನಂತರ ಇದೇ ನದಿ ಮುಂದೆ ಹರಿದು ಪದ್ಮಾ ನದಿಯಾಗಿ ಬಂಗಾಳಕೊಲ್ಲಿಯಲ್ಲಿ ಅಂತ್ಯ ಆಗುತ್ತೆ ಗಂಗಾ ನದಿ ಮೊದಲು ಗಂಗೋತ್ರಿಯಲ್ಲಿ ಹುಟ್ಟಿ ನಂತರ ದಕ್ ಆಗ್ನೇಯಕ್ಕೆ ದಕ್ಷಿಣಕ್ಕೆ ಫಸ್ಟ್ ಹರಿಯುತ್ತೆ ಆಮೇಲೆ ಆಗ್ನೇಯಕ್ಕೆ ಹರಿದು ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿ ಅಲ್ಲಿ ಬ್ರಹ್ಮ ಬ್ರಹ್ಮಪುತ್ರ ನದಿಯನ್ನು ಸೇರತ್ತೆ ನಂತರ ಪದ್ಮಾ ನದಿಯಾಗಿ ಅದು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರತ್ತೆ ಇದನ್ನು ಇಂಡಿಯಾ ಮ್ಯಾಪ್ನಲ್ಲಿ ನೋಡೋದಾದರೆ ಗಂಗಾ ನದಿ ಹೀಗೆ ಹರಿದು ಬಾಂಗ್ಲಾದೇಶವನ್ನ ಸೇರಿ ಇದು ಬಂಗಾಳ ಕೊಲ್ಲಿಯನ್ನು ಸೇರತ್ತೆ ಬ್ರಹ್ಮಪುತ್ರ ನದಿ ಇಲ್ಲಿ ಬರುತ್ತೆ ಬ್ರಹ್ಮಪುತ್ರ ನದಿ ಇಲ್ಲಿ ಬರುತ್ತೆ ಇಲ್ಲಿ ಗಂಗಾ ಬ್ರಹ್ಮಪುತ್ರ ನದಿಯನ್ನ ಸೇರಿ ಬಾಂಗ್ಲಾದೇಶವನ್ನ ಸೇರಿ ಬಂಗಾಳ ಕೊಲ್ಲಿಯನ್ನ ಅಂತಿಮವಾಗಿ ಬಂಗಾಳ ಕೊಲ್ಲಿಯಲ್ಲಿ ಇದು ಆ ಬಂಗಾಳಕೊಲ್ಲಿಯನ್ನು ಸೇರತ್ತೆ ಹೀಗೆ ಗಂಗಾ ನದಿಯನ್ನು ಸೇರುವಂತಹ ಉಪನದಿಗಳು ಅಂತಂದರೆ ಇಲ್ಲಿ ಗೋಮತಿ ಶಾರದಾ ಸೋನಿ ಕೋಸಿ ಇವು ಇವು ಗಂಗಾ ನದಿಯನ್ನು ಸೇರತ್ತೆ ನಂತರ ಈ ಗಂಗಾ ನದಿ ಬ್ರಹ್ಮಪುತ್ರ ನದಿಯನ್ನು ಸೇರತ್ತೆ ನಂತರ ಇದು ಬಂಗಾಳ ಕೊಲ್ಲಿಯನ್ನು ಸೇರತ್ತೆ ಅಂತಿಮವಾಗಿ ಗಂಗಾ ನದಿಯನ್ನು ಸೇರುವಂತಹ ಉಪನದಿಗಳು ಅಂತಂದರೆ ಯಮುನಾ ಘಾಗ್ರಾ ಯಮುನಾ ಘಾಗ್ರ ಗಂಡಕ ಸೋನೆ ಮತ್ತು ಕೋಸಿ ಇವೆಲ್ಲ ನದಿಗಳು ಗಂಗಾ ನದಿಯನ್ನು ಸೇರುವಂತಹ ಉಪನದಿಗಳು ನಂತರ ಇದು ಬ್ರಹ್ಮಪುತ್ರ ನದಿಯನ್ನು ಸೇರತ್ತೆ ನಂತರ ಬಂಗ್ ಬಂಗಾಳ ಕೊಲ್ಲಿಯಲ್ಲಿ ಅಂತ್ಯ ಆಗುತ್ತೆ ಈ ಉಪನದಿಗಳಲ್ಲಿ ಯಮುನಾ ನದಿ ಅತ್ಯಂತ ಉದ್ದವಾದ ನದಿ ಅಂತ ಕರೆಸ್ಕೊಳತ್ತೆ ಗಂಗಾ ನದಿಯನ್ನು ಸೇರುವಂತಹ ಉಪನದಿಗಳಲ್ಲಿ ಯಮುನಾ ನದಿ ಉದ್ದವಾದಂತಹ ನದಿ ಅಂತ ಕರೆಸ್ಕೊಳತ್ತೆ ಇದು ಕೂಡ ಉತ್ತರ ಭಾರತದ ನದಿಗಳಲ್ಲಿ ಒಂದು ಇನ್ನು ಬ್ರಹ್ಮಪುತ್ರ ನದಿ ಇದು ಮಾಣಸ ಸರೋವರದಲ್ಲಿ ಸಮೀಪದ ಚಮ್ ನಲ್ಲಿ ಉಗಮ ಆಗುತ್ತೆ ಇದರ ಉದ್ದ ಎರಡು ಸಾವಿರದ ಐದುನೂರ ಎಂಬತ್ತೊಂಬತ್ತು ಕಿಲೋಮೀಟರ್ಗಳು ಇದು ಗಂಗಾ ನದಿಯನ್ನು ಸೇರತ್ತೆ ಇಲ್ಲಿ ಈಗಾಗಲೇ ನಾವು ಬ್ರಹ್ಮಪುತ್ರ ನದಿಯನ್ನು ನೋಡಿದ್ವಿ ಇದು ಉಗಮವಾಗೋದು ಚಮ್ಯೂಂಗ್ ಡಂಗ್ನಲ್ಲಿ ನಂತರ ಇದು ಗಂಗಾ ನದಿಯನ್ನು ಸೇರತ್ತೆ ಗಂಗಾ ನದಿ ಯಾವ ಬ್ರಹ್ಮಪುತ್ರ ನದಿ ಸೇರಿ ಬಂಗಾಳ ಕೊಲ್ಲಿಯನ್ನು ಅಂತಿಮವಾಗಿ ಸೇರತ್ತೆ ಆರಂಭದಲ್ಲಿ ಇದು ಪೂರ್ವಾಭಿಮುಖವಾಗಿ ಚಲಿಸತ್ತೆ ಅರುಣಾಚಲ ಪ್ರದೇಶವನ್ನು ಕಿರಿದಾದ ಒಂದರದ ಮೂಲಕ ಭಾರತವನ್ನು ಸೇರತ್ತೆ ಹಾಗೆ ಹರಿದು ಪಶ್ಚಿಮಕ್ಕೆ ಹರಿತ ಹರಿತ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಇದು ಬಂಗಾಳ ಸೇರತ್ತೆ ಸೇರುತ್ತೆ ಇದು ಬ್ರಹ್ಮಪುತ್ರ ನದಿ ಇದು ಇರುವಂತಹ ಉದ್ದ ಎರಡ್ ಸಾವಿರದ ಐದುನೂರ ಎಂಬತ್ತೊಂಬತ್ತು ಕಿಲೋಮೀಟರ್ಗಳು ಭಾರತದ ಉದ್ದವಾದ ನದಿ ಅಂತ ಗಂಗಾ ನದಿ ಕರೆಸ್ಕೊಳ್ಳುತ್ತೆ ಭಾರತದಲ್ಲಿ ಅದರ ಉದ್ದ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಬಟ್ ಬ್ರಹ್ಮಪುತ್ರಾ ನದಿ ಎರಡು ಸಾವಿರದ ಐದುನೂರ ಎಂಬತ್ತೊಂಬತ್ತು ಕಿಲೋಮೀಟರ್ಗಳು ಇದ್ದರೂ ಕೂಡ ಇದು ಭಾರತದಲ್ಲಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿದೆ ಆದ್ದರಿಂದ ಭಾರತದಲ್ಲಿ ಉದ್ದವಾದ ಉದ್ದವಾದ ನದಿ ಅಂದರೆ ಗಂಗಾ ನದಿ ಬ್ರಹ್ಮಪುತ್ರ ನದಿ ಗಂಗಾ ನದಿ ಸೇರಿ ಬಂಗಾಳಕೊಲ್ಲಿಯನ್ನು ಸೇರ್ತವೆ ಇನ್ನು ದಕ್ಷಿಣ ಭಾರತದ ನದಿಗಳು ದಕ್ಷಿಣ ಭಾರತದಲ್ಲಿ ಅನೇಕ ನದಿಗಳು ಹರಿದವೆ ಅವುಗಳನ್ನು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಅಂತ ಕರೀತಾರೆ ಅವುಗಳಲ್ಲಿ ಬಹಳಷ್ಟು ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದೋ ಹೊಂದೋದ್ರಿಂದ ಹೀಗೆ ಕರೀಲಾಗುತ್ತೆ ದಕ್ಷಿಣ ಭಾರತದ ಪ್ರಮುಖ ನದಿಗಳು ಅಂತಂದರೆ ಮಹಾನದಿ ಬರುತ್ತೆ ಗೋದಾವರಿ ಕೃಷ್ಣ ಕಾವೇರಿ ನರ್ಮದಾ ತಾಪಿ ಮತ್ತು ಅವುಗಳ ಉಪನದಿಗಳು ಕೂಡ ಇಲ್ಲಿ ಬರ್ತವೆ ಅವುಗಳನ್ನು ಪೂರ್ವಕ್ಕೆ ಹರಿಯುವ ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ವಿಂಗಡಣೆ ಮಾಡ್ತಾರೆ ನದಿಗಳನ್ನ ಭಾರತದ ನದಿಗಳನ್ನ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ ವಿಂಗಡಣೆ ಮಾಡ್ತಾರೆ ದಕ್ಷಿಣ ಭಾರತದ ನದಿಗಳಲ್ಲಿಯೂ ಕೂಡ ವಿಂಗಡಣೆ ಮಾಡೋದಾದ್ರೆ ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ವಿಂಗಡಣೆ ಮಾಡಲಾಗುತ್ತೆ ಈ ಪೂರ್ವಕ್ಕೆ ಹರಿಯುವ ನದಿಗಳು ಯಾವ್ಯಾವು ಅವುಗಳನ್ನ ಒಂದೊಂದಾಗಿ ನೋಡೋದಾದರೆ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ಇವು ಪೂರ್ವಕ್ಕೆ ಹರಿಯುವಂತಹ ನದಿಗಳು ಇಲ್ಲಿ ಮೊದಲನೇದು ಮಹಾನದಿ ಮಹಾನದಿ ಸಿವಾಹ ಸರಣಿಯಲ್ಲಿ ಉಗಮ ಹೊಂದ ಹೊಂದುತ್ತೆ ಸರಣಿಯಲ್ಲಿ ಉಗಮ ಹೊಂದತ್ತೆ ಪೂರ್ವಾಭಿಮುಖವಾಗಿ ಇದು ಎಂಟುನೂರ ಐವತ್ತೊಂದು ಕಿಲೋಮೀಟರ್ಗಳಷ್ಟು ಹರಿದು ಬಂಗಾಳ ಕೊಲ್ಲಿಯನ್ನು ಸೇರತ್ತೆ ಇನ್ನು ಗೋದಾವರಿ ಗೋದಾವರಿಯು ದಕ್ಷಿಣ ಭಾರತದಲ್ಲಿಯೇ ಉದ್ದವಾದ ನದಿ ಅಂತ ಕರೆಸ್ಕೊಳ್ಳುತ್ತೆ ಇದು ತ್ರಯಂಬಕ ಅಂಡುವಂಥಲ್ಲಿ ಉಗಮ ಆಗತ್ತೆ ಮತ್ತು ಪೂರ್ವಕ್ಕೆ ಹರಿದು ಒಂದು ಸಾವಿರದ ನಾಲ್ಕುನೂರ ಅರವತ್ತೈದು ಕಿಲೋಮೀಟರ್ಗಳಷ್ಟು ಹರಿದು ಬಂಗಾಳ ಕೊಲ್ಲಿಯನ್ನು ಸೇರತ್ತೆ ಇನ್ನು ಕೃಷ್ಣಾ ನದಿ ಇದು ಇದರ ಉಗಮ ಸ್ಥಳ ಮಹಾಬಲೇಶ್ವರ ಒಂದು ಸಾವಿರದ ನಾಲ್ಕುನೂರ ನಾಲ್ಕುನೂರು ಕಿಲೋಮೀಟರ್ಗಳಷ್ಟು ಒಂದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ಗಳಷ್ಟು ಹರಿದು ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಈ ಕೃಷ್ಣಾ ನದಿಯ ಉಪನದಿಗಳು ಅಂದರೆ ಭೀಮಾ ತುಂಗಭದ್ರ ಕೊಯ್ನಾ ಘಟಪ್ರಭಾ ಮಲಪ್ರಭಾಗಳು ಕೂಡ ಈ ಬಂಗಾ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಗಳು ಕೃಷ್ಣಾ ನದಿಗೆ ಕೂಡಿಕೊಳ್ಳುವಂತಹ ನದಿಗಳಿವು ಭೀಮಾ ತುಂಗಭದ್ರಾ ಕೊಯ್ನಾ ಘಟಪ್ರಭಾ ಮತ್ತು ಮಲಪ್ರಭಾ ಇನ್ನು ಕಾವೇರಿ ನದಿ ಇದು ತಲಕಾವೇರಿಯಲ್ಲಿ ಉಗಮ ಹೊಂದಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಕಾವೇರಿ ನದಿ ತಲಕಾವೇರಿ ಕೊಡಗು ಕೊಡಗಿನ ತಲಕಾವೇರಿ ಅನ್ನುವಂಥಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ ಹರಿದು ಅಂತಿಮವಾಗಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಹೇಮಾವತಿ ಶಿಂಷಾ ಕಬಿನಿ ಅರ್ಕಾವತಿ ಲಕ್ಷ್ಮಣ ತೀರ್ಥ ಸುವರ್ಣ ಸುವರ್ಣವತಿ ಹಾಗೆ ಭವಾನಿ ಇವೆಲ್ಲವುಗಳು ಕೂಡ ಕಾವೇರಿ ನದಿಯ ಉಪನದಿಗಳು ಕಾವೇರಿ ನದಿಗೆ ಸೇರುವಂತಹ ಉಪನದಿಗಳಿವೆ ಈ ಮಹಾನದಿ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ಇವೆಲ್ಲವುಗಳು ಕೂಡ ಪೂರ್ವಕ್ಕೆ ಹರಿಯುವಂತಹ ದಕ್ಷಿಣ ಭಾರತದ ನದಿಗಳು ಇವುಗಳಲ್ಲಿ ಗೋದಾವರಿ ದಕ್ಷಿಣ ಭಾರತದ ಉದ್ದವಾದ ನದಿ ಅಂತ ಕರೆಸ್ಕೊಳ್ಳುತ್ತೆ ಇವೆಲ್ಲ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಇವುಗಳನ್ನು ಮ್ಯಾಪ್ನಲ್ಲಿ ನೋಡೋದಾದರೆ ಗೋದಾ ಮಹಾನದಿ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ಇವೆಲ್ಲವುಗಳು ಕೂಡ ಅಂತಿಮವಾಗಿ ಬಂಗಾಳ ಸೇರುತ್ತೆ ಇವು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಇನ್ನು ದಕ್ಷಿಣಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನ ಹೆಸರಿಸಿದ್ವಿ ಅವು ಯಾವ್ಯಾವಂದ್ರೆ ನರ್ಮದ ತಾಪಿ ಇವುಗಳು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಇವುಗಳನ್ನು ಒಂದೊಂದಾಗಿ ನೋಡೋದಾದರೆ ನರ್ಮದಾ ಇದು ಅಮರಕಂಟಕ ಬೆಟ್ಟಗಳಲ್ಲಿ ಉಗಮ ಹೊಂದುತ್ತೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಲ್ಲಿ ನರ್ಮದಾ ತಾಪಿ ಇವು ಪಶ್ಚಿಮಕ್ಕೆ ಹರಿಯುವಂತಹ ಮುಖ್ಯ ನದಿಗಳು ಇವು ಇವುಗಳಲ್ಲಿ ನರ್ಮದಾ ನದಿ ಅಮರಕಂಟಕ ಬೆಟ್ಟಗಳಲ್ಲಿ ಉಗಮ ಹೊಂದುತ್ತೆ ಕಿರಿಯದಾದ ಅಮೃತ ಶಿಲಾ ಕಂದ್ರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಇವು ಸೇ ಇದು ಸೇರುತ್ತೆ ಇನ್ನು ತಾಪಿ ಇದು ಮುಲ್ ಮುಲ್ತಾಯಿ ಅನ್ನುವಂಥಲ್ಲಿ ಉಗಮ ಹೊಂದುತ್ತೆ ಏಳ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ಗಳಷ್ಟು ಹರಿದು ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಇತರೆ ಅನೇಕ ಚಿಕ್ಕ ಪುಟ್ಟ ನದಿಗಳು ಸಹ ಪಶ್ಚಿಮಕ್ಕೆ ಹರಿತವೆ ಅವುಗಳಲ್ಲಿ ಸಬರ್ಮತಿ ಮಾಂಡೋವಿ ಜುವಾರಿ ಬೆಡ್ತಿ ಶರಾವತಿ ಕಾಳಿ ನೇತ್ರಾವತಿ ಪೆರಿಯಾರ್ ನದಿಗಳು ಕೂಡ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಇವುಗಳನ್ನು ಮ್ಯಾಪ್ನಲ್ಲಿ ನೋಡೋದಾದರೆ ಇಲ್ಲಿ ಸಬರ್ಮತಿ ಸಬರ್ಮತಿ ಮಾಹಿ ನರ್ಮದಾ ತಾಪಿ ಇವುಗಳೆಲ್ಲ ಪಶ್ಚಿಮಕ್ಕೆ ಹರಿದು ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನು ಸೇರ್ತವೆ ಇದು ಭಾರತದ ನದಿ ವ್ಯವಸ್ಥೆ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಇವು ಭಾರತದ ಭಾರತದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಪ್ರಾಂತದಲ್ಲಿ ಹರಿಯುವಂತಹ ನದಿಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸ್ತಾರೆ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಉತ್ತರ ಭಾರತದ ಪ್ರಮುಖ ನದಿಗಳನ್ನು ಹಿಮಾಲಯದ ನದಿಗಳು ಅಂತಲೂ ಕೂಡ ಕರೀತಾರೆ ಅಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಅಂತಂದರೆ ಸಿಂಧೂ ನದಿ ಗಂಗಾ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಇನ್ನು ದಕ್ಷಿಣ ಭಾರತದ ನದಿಗಳನ್ನು ಪರ್ಯಾಯ ಪ್ರಸ್ಥ ಭೂಮಿ ನದಿಗಳು ಅಂತ ಕರೀತಾರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ನದಿಗಳು ಏನು ಮಾಡ್ತವೆ ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದುತ್ತವೆ ಇವುಗಳನ್ನು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಅಂತ ಕರೀತಾರೆ ದಕ್ಷಿಣ ಭಾರತದ ನದಿಗಳನ್ನು ಕೂಡ ಎರಡು ಭಾಗಗಳಾಗಿ ವಿಂಗಡಿಸ್ತಾರೆ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಪೂರ್ವಕ್ಕೆ ಹರಿಯುವಂತಹ ಪ್ರಮುಖ ನದಿಗಳು ಅಂದರೆ ಮಹಾನದಿ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ಹಾಗೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅಂದರೆ ನರ್ಮದಾ ತಾಪಿ ಇನ್ನು ಇತರ ಚಿಕ್ಕ ಪುಟ್ಟ ನದಿಗಳನ್ನು ಹೆಸರುಸ ಹೆಸರಿಸೋದಾದರೆ ಸಬರ್ಮತಿ ಮಾಂಡೋವಿ ಜುವಾರಿ ಬೆಡ್ತಿ ಶರಾವತಿ ಕಾಳಿ ನೇತ್ರಾವತಿ ಪೆರಿಯಾರ್ ನದಿಗಳು ಇದು ಭಾರತದ ನದಿ ವ್ಯವಸ್ಥೆ ಇನ್ನು ನೀರಾವರಿಗೆ ಬರೋಣ ನೀರಾವರಿ ಅಂದರೆ ಏನು ಕೃಷಿ ಉದ್ದೇಶಕ್ಕಾಗಿ ವ್ಯವಸಾಯಕ್ಕಾಗಿ ಕೃತಕವಾಗಿ ನೀರು ಪೂರೈಕೆಯನ್ನು ಮಾಡೋದು ಸ್ವಾಭಾವಿಕವಾಗಿ ಅಥವಾ ನೈಸರ್ಗಿಕವಾಗಿ ಅಂತಂದರೆ ಮಳೆ ಬರೋದು ಕಾಲುವೆ ಸಾರಿ ನದಿಗಳ ಮೂಲಕ ಈ ರೀತಿ ನೀರಿನ ವ್ಯವಸ್ಥೆ ಇರೋದು ಅಂತರ್ಜಲ ವ್ಯವಸ್ಥೆ ಇರೋದು ಇದೆಲ್ಲ ಕೂಡ ಸ್ವಾಭಾವಿಕ ಅಥವಾ ನೈಸರ್ಗಿಕ ನೀರಿನ ವ್ಯವಸ್ಥೆ ಆದರೆ ಕೃತಕವಾಗಿ ಕಾಲುವೆಗಳ ಮೂಲಕ ಬೋರ್ವೆಲ್ಗಳ ಮೂಲಕ ಈ ರೀತಿ ವ್ಯವಸಾಯಕ್ಕಾಗಿ ನೀರನ್ನು ಬಳಸೋದನ್ನು ಪೂರೈಕೆ ಮಾಡೋದನ್ನು ನೀರಾವರಿ ಅಂತ ಕರೆಯಲಾಗುತ್ತೆ ಅಂದರೆ ನದಿ ಜಲಾಶಯ ಕೆರೆ ಇವುಗಳ ಮೂಲಕ ಕೃಷಿ ಭೂಮಿಗೆ ನೀರನ್ನು ಸರಬರಾಜು ಮಾಡೋದು ನೀರಾವರಿ ಯಾಕೆ ನೀರಾವರಿ ವ್ಯವಸ್ಥೆ ನಮಗೆ ಅವಶ್ಯಕ ಮಳೆ ಬಂದ್ರೆ ಸಾಕಲ್ವಾ ನೀರಾವರಿ ವ್ಯವಸ್ಥೆ ಯಾಕೆ ಅಂತ ಕೇಳೋರಿಗೆ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರೆಸ್ಕೊಳತ್ತೆ ಭಾರತವನ್ನ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಇಲ್ಲಿ ಆಲ್ಮೋಸ್ಟ್ ಎಲ್ರು ಮೋರ್ ದೆನ್ ಹಾಫ್ ಜನಸಂಖ್ಯೆ ಕೃಷಿಯಲ್ಲೇ ತೊಡಕೊಂಡಿರ್ತಾರೆ ಆದ್ರಿಂದ ಕೃಷಿಗೆ ಅವಶ್ಯಕವಾಗಿ ಬೇಕಾದಂಥದ್ದು ನೀರಿನ ವ್ಯವಸ್ಥೆ ನಿರಂತರವಾದ ನೀರಿನ ಸರಬರಾಜು ಇಲ್ಲಿ ಅಗತ್ಯ ಆಗತ್ತೆ ಭಾರತದ ಕೃಷಿ ಬಹುವಾಗಿ ಮಾನ್ಸೂನ್ ಮಳೆಯನ್ನ ಆಧರಿಸುತ್ತೆ ಆದ್ರಿಂದಲೇ ಆ ವ್ಯವಸಾಯವನ್ನ ಭಾರತದ ವ್ಯವಸಾಯವನ್ನ ಮಾನ್ಸೂನ್ನೊಂದಿಗೆ ಆಡುವಂತಹ ಜೂಜಾಟ ಅಂತ ಕರೆಯಲಾಗುತ್ತೆ ಆದರೆ ಮಳೆಯ ಹಂಚಿಕೆ ಋತುಕಾಲಿಕ ಅಕಾಲಿಕ ಅಸಮಾನತೆಯಿಂದ ಕೂಡಿದ ಕೂಡಿದ್ದಾದ್ರಿಂದ ಇಲ್ಲಿ ಕೆಲವು ಬೆಳೆಗಳಿಗೆ ನೀರಿನ ಅವಶ್ಯಕತೆ ಇರುತ್ತೆ ಆಗ ಮಳೆ ಬರಲ್ಲ ಆಗ ಬೆಳೆ ಹಾನಿಯಾಗುತ್ತೆ ಆಗ ಆಗ ಏನು 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 ಬೇಕಾಗಿರುತ್ತೆ ಆ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಮತ್ತು ನಿರಂತರವಾದ ನೀರಿನ ಪೂರೈಕೆ ಅಗತ್ಯ ಇರುತ್ತೆ ಉದಾಹರಣೆಗೆ ಭತ್ತ ಕಬ್ಬು ಇವುಗಳಿಗೆ ನೀರಿನ ವ್ಯವಸ್ಥೆ ಬೇಕು ಜೊತೆಗೆ ಬೆಳೆಗಳ ಅಧಿಕ ಇಳುವರಿ ಪಡ್ಕೊಳ್ಳೋದಕ್ಕೋಸ್ಕರ ಉತ್ಪಾದನೆಗೋಸ್ಕರ ನಿರಂತರದ ನಿರಂತರವಾದಂತಹ ನೀರಿನ ಪೂರೈಕೆ ಬೇಕಾಗುತ್ತೆ ಇದು ನೀರಿನ ನೀರಾವರಿ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಯಾವಾಗ ಮಳೆ ಬರಲ್ಲ ಆಗ ಯಾವ ಎಲ್ಲಿ ಯಾವ ಮಣ್ಣಿನಲ್ಲಿ ನೀರಿನ ಅಂಶ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿ ಇರಲ್ಲ ಅಂತಹ ಕಡೆ ನೀರಿನ ವ್ಯವಸ್ಥೆ ಅಗತ್ಯವಾಗಿ ನಿರಂತರವಾಗಿ ಬೇಕ ಬೇಕಾಗ್ತಾ ಇರುತ್ತೆ ಆಗ ಈ ನೀರಾವರಿ ವ್ಯವಸ್ಥೆ ನಮಗೆ ಉಪಯೋಗವನ್ನು ಕೊಡುತ್ತೆ ಹೀಗಾಗಿ ಭಾರತಕ್ಕೆ ನೀರಾವರಿ ಸೌಲಭ್ಯ ಅಗತ್ಯ ಆಗಿರುತ್ತೆ ನೀರಾವರಿಯ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆಗೆ ಈ ಉತ್ತರವನ್ನು ಬರೀಬಹುದು ಭಾರತ ಮನ್ಸೂನ್ ಮಳೆಯನ್ನು ಆಧಾರ ಮನ್ಸೂನ್ ಮಳೆಗೆ ಡಿಪೆಂಡ್ ಆಗಿರೋದ್ರಿಂದ ಮನ್ಸೂನ್ ಮಳೆ ಅದು ಅಕಾಲಿಕ ಮತ್ತು ಋತುಕಾಲಿಕ ಆಗಿರೋದ್ರಿಂದ ಈ ನೀರಾವರಿ ವ್ಯವಸ್ಥೆ ಅನ್ನೋದು ಭಾರತಕ್ಕೆ ಅಗತ್ಯ ಆಗಿರುತ್ತೆ ಏನು ಈ ನೀರಾವರಿಯ ವಿಧಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಭಾರತದಲ್ಲಿ ಬಾವಿ ಕಾಲುವೆ ಮತ್ತು ಕೆರೆ ನೀರಾವರಿ ವಿಧಾನಗಳು ರೂಢಿಯಲ್ಲಿವೆ ಇತ್ತೀಚೆಗೆ ಇತರೆ ವಿಧಾನಗಳಾದಂತಹ ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿಯೂ ಕೂಡ ರೂಢಿಗೆ ಬಂದಿದೆ ಈ ಬಾವಿ ನೀರಾವರಿ ಅಂದರೆ ಏನು ಇದು ಭಾರತದಲ್ಲಿ ಅತಿ ಪ್ರಮುಖವಾಗಿ ಉಪಯೋಗಿಸುವಂತಹ ಯೂಸ್ ಮಾಡುವಂತಹ ನೀರಾವರಿಯ ವಿಧಾನ ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ ಶೇಕಡ ಅರವತ್ತು ಪಾಯಿಂಟ್ ಏಳರಷ್ಟು ಭಾಗ ಬಾವಿ ನೀರಾವರಿ ಸೌಕರ್ಯವನ್ನು ಹೊಂದಿದೆ ಬಾವಿ ನೀರಾವರಿ ಕಡಿಮೆ ಮಳೆಯಾಗುವಂತಹ ಪ್ರದೇಶಗಳಲ್ಲಿಯೂ ಕೂಡ ಸಾಧ್ಯ ಆಗುತ್ತೆ ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಬಾವಿಯನ್ನು ತೋಡಬಹುದು ವೆಚ್ಚದಾಯಕ ತಂತ್ರಜ್ಞಾನ ಇಲ್ಲಿ ಬೇಕಾಗಿಲ್ಲ ಸಣ್ಣ ಭೂ ಹಿಡುವಳಿ ರೈತರಿಗೂ ಕೂಡ ಇದು ಲಭ್ಯ ಆಗುತ್ತೆ ಆದ್ದರಿಂದ ಈ ನೀರಾವರಿ ವ್ಯವಸ್ಥೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಭಾರತದಲ್ಲಿ ರೂಢಿಯಲ್ಲಿದೆ ಗಂಗಾ ನದಿ ಬಯಲಿನಲ್ಲಿ ಬಾವಿ ನೀರಾವರಿ ವ್ಯಾಪಕವಾಗಿ ರೂಢಿಯಲ್ಲಿದೆ ಅಂದರೆ ಪಂಜಾಬ್ ಹರಿಯಾಣ ತಮಿಳುನಾಡು ಆಂಧ್ರ ಪ್ರದೇಶ ಕರ್ನಾಟಕ ಒಡಿಶಾ ಇವುಗಳಲ್ಲಿ ನಾವು ಬಾವಿ ನೀರಾವರಿಯನ್ನು ಹೆಚ್ಚಾಗಿ ನೋಡಬಹುದು ಬಾವಿಗಳಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಅಂತ ಎರಡು ವಿಧ ಇದೆ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಇದು ಭಾರತದಲ್ಲಿ ಭಾರತದಲ್ಲಿ ಕೊಳವೆ ಬಾವಿಯ ನೀರಾವರಿ ವ್ಯವಸ್ಥೆ ಹೆಚ್ಚು ಪ್ರಚಲಿತದಲ್ಲಿ ಇರುವಂತಹ ಒಂದು ವ್ಯವಸ್ಥೆ ನೀರಾವರಿ ವ್ಯವಸ್ಥೆ ಇದು ಬಾವಿ ನೀರಾವರಿ ಇನ್ನು ಕಾಲುವೆ ನೀರಾವರಿ ಅಂದರೆ ಏನು ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆ ಅಂತ ಎರಡು ಭಾಗಗಳನ್ನು ಮಾಡ್ಕೋಬಹುದು ಕಾಲುವೆ ನೀರಾವರಿಯಲ್ಲಿ ಭಾರತದಲ್ಲಿ ಬಾವಿ ನೀರಾವರಿಯ ನಂತರ ಕಾಲುವೆ ನೀರಾವರಿ ಪದ್ಧತಿ ಎರಡನೇ ಸ್ಥಾನದಲ್ಲಿ ನಿಲ್ಲುತ್ತೆ ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ ಶೇಕಡ ಇಪ್ಪತ್ತೇಳರಷ್ಟು ಭಾಗ ಕಾಲುವೆ ನೀರಾವರಿಯನ್ನು ಕಾಲುವೆ ನೀರಾವರಿಯನ್ನು ಹೊಂದಿದೆ ಪ್ರಪಂಚದಲ್ಲಿಯೇ ವಿಸ್ತಾರವಾದಂತಹ ಕಾಲುವೆ ನೀರಾವರಿ ವ್ಯವಸ್ಥೆ ಭಾರತದಲ್ಲಿ ರೂಢಿಯಲ್ಲಿದೆ ಕಾಲುವೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿ ಸರ್ಕಾರಕ್ಕೆ ಇರುತ್ತೆ ಈ ರೀತಿ ಕಾಲುವೆ ನೀರಾವರಿ ಭಾರತದಲ್ಲಿ ರೂಢಿಯಲ್ಲಿದೆ ಕಾಲುವೆ ವ್ಯವಸ್ಥೆಯಲ್ಲಿಯೂ ಕೂಡ ಎರಡು ವಿಧ ನಾವು ನಾವಿಲ್ಲಿ ನೋಡಿದ್ವಿ ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆ ಯಾವುದೇ ಆಣುಕಟ್ಟೆಗಳನ್ನ ಅಣೆಕಟ್ಟೆಗಳನ್ನ ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರನ್ನ ಪೂರೈಸೋದನ್ನ ಪ್ರವಾಹ ಕಾಲುವೆ ಅಂತ ಕರೀತಾರೆ ಇಲ್ಲಿ ಯಾವುದೇ ರೀತಿಯ ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡಿರೋದಿಲ್ಲ ಇನ್ನು ಜಲಾಶಯಗಳಲ್ಲಿ ನೀರನ್ನು ಸಂಗ್ರಹ ಮಾಡಿ ಅದನ್ನು ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ನೀರನ್ನು ಪೂರೈಸೋದನ್ನು ಸಾರ್ವಕಾಲಿಕ ಕಾಲುವೆ ಅಂತ ಕರೀತಾರೆ ಈ ರೀತಿ ಎರಡು ಕಾಲು ನೀ ಕಾಲುವೆ ನೀರಾವರಿ ವ್ಯವಸ್ಥೆ ಭಾರತದಲ್ಲಿ ರೂಢಿಯಲ್ಲಿದೆ ಇನ್ನು ಈ ಕಾಲುವೆ ನೀರಾವರಿ ವ್ಯವಸ್ಥೆ ರೂಢಿಯಲ್ಲಿರುವಂತಹ ಪ್ರದೇಶಗಳು ಅಂತಂದರೆ ಉತ್ತರ ಪ್ರದೇಶ್ ಪಂಜಾಬ್ ಹರಿಯಾಣ ಬಿಹಾರ್ ಮಧ್ಯಪ್ರದೇಶ ರಾಜಸ್ಥಾನ್ ಆಂಧ್ರ ಪ್ರದೇಶ್ ಗುಜರಾತ್ ತಮಿಳುನಾಡು ಒಡಿಶಾ ಪಂಚ್ ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ ಇವುಗಳಲ್ಲಿ ಕಾಲುವೆ ನೀರಾವರಿ ಅಭಿವೃದ್ಧಿಯನ್ನು ಹೊಂದಿದೆ ಇನ್ನು ಕೆರೆ ನೀರಾವರಿ ಬರುತ್ತೆ ಮೂರನೇ ವಿಧ ಕೆರೆ ನೀರಾವರಿ ನೈಸರ್ಗಿಕ ಅಥವಾ ಕೃತಕವಾದ ತಗ್ಗುಗಳಲ್ಲಿ ನೀರು ಸಂಗ್ರಹ ಆಗಿರುತ್ತೆ ಆ ಸಂಗ್ರಹ ಆದಂತಹ ನೀರನ್ನು ಜಲಾಶಯ ಕೃಷಿ ಭೂಮಿಗೆ ಉಪಯೋಗಿಸ್ಕೊಳ್ಳಲಾಗುತ್ತೆ ಕೃಷಿಗೆ ನೀರಾವರಿಗೋಸ್ಕರ ಉಪಯೋಗಿಸ್ಕೊಳ್ಳಲಾಗುತ್ತೆ ಅದು ಕೆರೆ ನೀರಾವರಿ ಈ ಕೆರೆ ಅಂದರೆ ಏನು ನೈಸರ್ಗಿಕವಾಗಿ ಅಥವಾ ಕೃತಕವಾಗಿ ತಗ್ಗುಗಳಲ್ಲಿ ನೀರನ್ನು ಸಂಗ್ರಹ ಆಗಿರುತ್ತೆ ಅದನ್ನು ಕೆರೆ ಅಂತ ಕರೀತಾರೆ ಈ ಕೆರೆಗಳಲ್ಲಿ ಸಂಗ್ರಹಗೊಂಡಂತಹ ನೀರವನ್ನು ನೀರನ್ನು ಏನು ಮಾಡ್ತಾರೆ ನೀರಾವರಿಗಾಗಿ ಬಳಸ್ಕೊಳ್ತಾರೆ ಆದರೆ ಬಹಳಷ್ಟು ಕೆರೆಗಳು ಋತುಕಾಲಿಕ ಆಗಿರುತ್ತೆ ಅವು ಮಳೆಯನ್ನು ಅವಲಂಬಿಸಿರುತ್ತೆ ಆದ್ದರಿಂದ ಅವು ಋತುಕಾಲಿಕ ಮತ್ತು ಅಕಾಲಿಕ ಇವುಗಳನ್ನು ನಂಬೋ ಹಾಗಿಲ್ಲ ಆದ್ದರಿಂದ ಕೆರೆ ನೀರಾವರಿ ವ್ಯವಸ್ಥೆ ಭಾರತದಲ್ಲಿ ಕಡಿಮೆ ರೂಢಿಯಲ್ಲಿದೆ ಅಂದರೆ ಒಟ್ಟು ನೀರಾವರಿ ಕ್ಷೇತ್ರದ ಶೇಕಡಾ ಮೂರರಷ್ಟನ್ನು ಕೆರೆ ನೀರಾವರಿ ತೆಗೆದುಕೊಳ್ಳುತ್ತೆ ಇನ್ನು ಹೆಚ್ಚಾಗಿ ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಒಡಿಶಾ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶಗಳಲ್ಲಿ ಕೆರೆ ನೀರಾವರಿ ವ್ಯವಸ್ಥೆಯನ್ನು ಹೆಚ್ಚಾಗಿ ಕಾಣಬಹುದು ಇದು ನೀರಾವರಿ ವ್ಯವಸ್ಥೆ ಭಾರತದಲ್ಲಿ ರೂಢಿಯಲ್ಲಿರುವಂತಹ ನೀರಾವರಿ ವ್ಯವಸ್ಥೆ ನೀರಾವರಿ ಅಂದ್ರೆ ಏನು ಕೃತಕವಾಗಿ ನೀರು ಪೂರೈಕೆ ಮಾಡುವುದು ಕೃಷಿ ಉದ್ದೇಶಕ್ಕಾಗಿ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನೀರಾವರಿ ವ್ಯವಸ್ಥೆ ಅಂತ ಕರೀತಾರೆ ನೀರಾವರಿಯಲ್ಲಿ ಎರಡು ವಿಧ ಸಾರಿ ಮೂರು ವಿಧ ನೀರಾವ ಬಾವಿ ನೀರಾವರಿ ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ ಹೆಚ್ಚಾಗಿ ರೂಢಿಯಲ್ಲಿರೋದು ಬಾವಿ ನೀರಾವರಿ ಶೇಕಡಾ ಅರವತ್ತು ಪಾಯಿಂಟ್ ಏಳರಷ್ಟು ರೂಢಿಯಲ್ಲಿದೆ ಕಾಲುವೆ ನೀರಾವರಿ ಶೇಕಡ ಇಪ್ಪತ್ತೇಳು ಕೆರೆ ನೀರಾವರಿ ಶೇಕಡ ಮೂರರಷ್ಟು ಈ ರೀತಿ ನೀರಾವರಿ ವ್ಯವಸ್ಥೆಯನ್ನು ಭಾರತ ಹೊಂದಿದೆ ಈ ಪಾಠದಲ್ಲಿ ನಾವು ಏನೇನೆಲ್ಲ ಕಲಿತ್ವಿ ಭಾರತದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಸಿಂಧೂ ನದಿ ಗಂಗಾ ನದಿ ಬ್ರಹ್ಮಪುತ್ರ ನದಿ ಹಾಗೆ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ನರ್ಮದಾ ತಾಪಿ ಹಾಗೆ ಚಿಕ್ಕ ಪುಟ್ಟ ನದಿಗಳಾದಂತಹ ಸಬರ್ಮತಿ ಮಾಂಡೋವಿ ಜುವಾರಿ ಬೆಟ್ಟಿ ಶರಾವತಿ ಕಾಳಿ ನೇತ್ರಾವತಿ ಪೆರಿಯಾರ್ ಹೀಗೆ ಹಲವು ನದಿಗಳ ಬಗ್ಗೆ ಕಲಿತ್ವಿ ಹಾಗೆ ಮ್ಯಾಪ್ನಲ್ಲಿ ನದಿ ವ್ಯವಸ್ಥೆ ಬಗ್ಗೆ ಕಲಿತ್ವಿ ಹಾಗೆ ನೀರಾವರಿ ಅಂದರೆ ಏನು ನೀರಾವರಿ ವ್ಯವಸ್ಥೆಯ ವಿಧಗಳು ಯಾವ್ಯಾವು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತ್ವಿ ಈ ಪಾಠ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದೇ ಪಾಠದ ಮುಂದಿನ ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಥ್ಯಾಂಕ್ ಯು